ಜೆಟ್ ಲ್ಯಾಗ್ ಪಬ್ನಲ್ಲಿ ಅವಧಿ ಮೀರಿ ಪಾರ್ಟಿ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆ ಎದುರಿಸ್ತಾ ಇದ್ದಾರೆ. ಜೊತೆ ಜೊತೆಗೆ ಕೆಲ ಪ್ರಶ್ನೆಗಳನ್ನ ಇಡಲಾಗಿದೆ ಅಂತ. ಈಗಾಗಲೇ ಆರಂಭಿಕ ಹಂತದಲ್ಲೇ ವಾಸು ಮಾಹಿತಿಯನ್ನು ಕೊಡ್ತಾ ಇದ್ರು. FIR ನಲ್ಲಿ ಇಬ್ಬರು ಮಾತ್ರ ಆರೋಪಿಗಳು, ಇವರೆಲ್ಲ ಸಾಕ್ಷಿಗಳು ಅಂತ. ಸೊ ಇವರಿಂದ ಮಾಹಿತಿಯನ್ನು ಕಲೆ ಹಾಕಿದ್ರು. ಎಷ್ಟು ಹೊತ್ತಿಗೆ ಯಾರ ಜೊತೆಗೆ ಬಂದ್ರಿ, ಯಾರು ಬರ ಹೇಳಿದ್ರು ನಿಮ್ಮನ್ನ, ಎಷ್ಟೊತ್ತವರೆಗೂ ಇದ್ರಿ, ಯಾಕೆ ಹೀಗಿರಬಾರ್ದು ಅನ್ನೋದು ತಪ್ಪು ಅಂತ ನಿಮಗೆ ಗೊತ್ತಿಲ್ವಾ, ಕಾನೂನಿನ ಅರಿವು ನಿಮಗಿರಲಿಲ್ವಾ, ಕಾನೂನು ಪಾಲನೆ ಮಾಡಬೇಕಾದ್ದು ನಿಮ್ಮ ಕರ್ತವ್ಯನೂ ಅಲ್ವಾ? ಈಗ ಅರಣ್ಯದ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ದರ್ಶನ್ ರಾಯಭಾರಿ ಅಂದ್ರೆ ಏನನ್ಸುತ್ತೆ ನಿಮಗೆ? ಓ, ಅರಣ್ಯ ಸಂಪತ್ತು ಇಂಪಾರ್ಟೆಂಟು, ಈ ಮೆಸೇಜ್ ಅನ್ನ ದರ್ಶನ್ ಸಮಾಜಕ್ಕೆ ಕೊಡ್ತಿದ್ದಾರೆ, ದರ್ಶನ್ ಫ್ಯಾನ್ಸ್ ಅರ್ಥ ಮಾಡ್ಕೋತಾರೆ, ಕರೆಕ್ಟ್ ಅಲ್ವಾ? ಈ ರೀತಿ ರಾಯಭಾರಿ ಅಂತ ಮಾಡಿದಾಗ ಅದೇ ತಾನೇ ಆಗೋದು. ಈ ತರ ಇರಬೇಕಾದ್ರೆ ಇಷ್ಟು ಇಂಪಾರ್ಟೆಂಟ್ ವ್ಯಕ್ತಿಯೊಬ್ಬರು ರಾಂಗ್ ರೀಸನ್ಸ್ಗೆ, ತಪ್ಪು ಮಾಡಿದ್ರಂತೆ, ಪೊಲೀಸ್ ಸ್ಟೇಷನ್ ಅಲ್ಲಿ ಕರೆದ್ರಂತೆ, ಪ್ರಶ್ನೆ ಕೇಳಿದ್ರಂತೆ, ಈ ರೀಸನ್ಗಳಿಗೆ ಯಾಕೆ ನೀವು ತುತ್ತಾಗಬೇಕು, ನಿಮಗೆ ಗೊತ್ತಿರಲಿಲ್ವಾ, ಟೈಮ್ ಆದ್ಮೇಲೆ ನೀವು ಹೋಗ್ಬೇಕಲ್ವಾ, ಈ ಎಲ್ಲ ಪ್ರಶ್ನೆಗಳನ್ನು ಕೇಳ್ತಿದ್ದೆ. ಆಹ್ವಾನ ಕೊಟ್ಟಿದ್ರ, ಎಷ್ಟು ಹೊತ್ತಿಗೆ ಬಂದ್ರಿ, ಯಾರು ಬರೋದಕ್ಕೆ ಹೇಳಿದ್ರು, ಪಾರ್ಟಿಲಿ ಯಾರ್ಯಾರಿದ್ರು, ವಿಡಿಯೋ ಫುಟೇಜಸ್ ಇದೆ ನಮ್ಮ ಹತ್ರ, ಸಾಕ್ಷಿ ಇದೆ. 1 ಗಂಟೆಗೆ ಬಾರ್ ಅಂಡ್ ರೆಸ್ಟೋರೆಂಟ್ ಕ್ಲೋಸ್ ಆಗಬೇಕು ಅಂತ ನಿಯಮಗಳಿದ್ದಾವೆ, ಸಮಾಜದ ಹಿತದೃಷ್ಟಿಯಿಂದ, ಕಾನೂನಿನ ಹಿತದೃಷ್ಟಿಯಿಂದ. ಕಾನೂನನ್ನು ಕಾಪಾಡಬೇಕಾದ್ದು ಈ ದೇಶದ ಪ್ರಜೆಯಾಗಿ ನಿಮ್ಮ ಕರ್ತವ್ಯ ಕೂಡ, ಹೌದಲ್ವಾ? ಈ ಎಲ್ಲ ಪ್ರಶ್ನೆಗಳನ್ನು 8 ಸೆಲೆಬ್ರಿಟಿಗಳಿಗೆ ಇಡ್ತಾ ಇರೋದು. ಇಲ್ಲಿ ಬರೀ ದರ್ಶನ್ ಅವರು ಫೋಕಸ್ ಅಂತ ಅಂದ್ಕೋಬೇಡಿ, ದರ್ಶನ್, ನೀನಾಸಂ ಸತೀಶ್, ಡಾಲಿ ಧನಂಜಯ. ಇತ್ತೀಚೆಗೆ ಡಾಲಿ ಧನಂಜಯ ಅವರು ಹೊಯ್ಸಳ ಅಂತ ಒಂದು ಸಿನಿಮಾ ಮಾಡಿದರು, ಪೊಲೀಸ್ ಇನ್ಸ್ಪೆಕ್ಟರ್ ಅವರು ಅಲ್ವಾ, ಅವರು ಕಾನೂನನ್ನು ಕಾಪಾಡುವ ಪಾತ್ರಧಾರಿಯಾಗಿದ್ದರು. ಈಗ ಅವರು ಕಾನೂನು ಮುರಿದಿರೋ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕ್ಷಿ ಅಂದರೆ ಏನು ಮೆಸೇಜ್ ಹೋಗುತ್ತೆ? ಹಂಗಾಗಬಾರ್ದು ಅನ್ನೋದು ಪೊಲೀಸರ ಕಳಕಳಿ. ಅದೇ ಕಾರಣಕ್ಕಾಗಿ ಸೆಲೆಬ್ರಿಟಿ ಆದ್ರೇನು, ಕಾಮನ್ ಮ್ಯಾನ್ ಆದ್ರೇನು, ಎಲ್ರಿಗೂ ಕಾನೂನು ಒಂದೇ ಅನ್ನೋ ನಿಯಮವನ್ನು ಪಾಲಿಸುತ್ತಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.